بسم الله الرحمن الرحيم. ومن أظلم ممن افترى على الله الكذب وهو يدعى إلى الإسلام، والله لا يهدي القوم الظالمين. يريدون ليطفئوا نور الله بأفواههم والله متم ولو كره الكافرون. هو الذي أرسل رسوله بالهدى ودين الحق ليظهره على الدين كله ولو كره المشركون. يا أيها الذين آمنوا هل أدلكم على تجارة تنجيكم من عذاب أليم؟ تؤمنون بالله ورسوله وتجاهدون في سبيل الله بأموالكم وأنفسكم، ذلكم خير لكم إن كنتم تعلمون. يغفر لكم ذنوبكم ويدخلكم جنات تجري من تحتها الأنهار ومساكن طيبة في جنات عدن، ذلك الفوز العظيم. وأخرى تحبونها، نصر من الله وفتح قريب، وبشر المؤمنين. اسمي سعد عسل، الآن أطل أمامكم سورة العلاء. أعوذ بالله من الشيطان الرجيم. بسم الله الرحمن الرحيم. سبح اسم ربك الأعلى الذي خلق فسوى والذي قدر فعدا والذي أخرج المرعى فجعله غثاء نحوا. سنقرئك فلا تنسى إلا ما شاء الله، إنه يعلم الجهر وما يخفى. ونيسرك لليسرى فذكر إن نفعت الذكرى. سيذكر من يخشى ويتجنبها الأشقى الذي يصلى النار الكبرى ثم لا يموت فيها ولا يحيا. قد أفلح من تزكى وذكر اسم ربه فصلى. بل تؤثرون الحياة الدنيا والآخرة خير وأبقى. إن هذا لفي الصحف الأولى، صحف إبراهيم وموسى. السلام عليكم ورحمة الله وبركاته. الحمد لله، الحمد لله رب العالمين. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أعوذ بالله من الشيطان الرجيم. بسم الله الرحمن الرحيم. وإلهكم إله واحد لا إله إلا هو الرحمن الرحيم. رب اشرح لي صدري ويسر لي أمري واحلل عقدة من لساني يفقهوا قولي.
ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಸೌತ್ ಕರ್ನಾಟಕ ಸಲಫಿ ಮೂಮೆಂಟಿನ ನೇತಾರರೇ, ಅದೇ ರೀತಿ ಇಲ್ಲಿ ಬಂದು ಸೇರಿರುವಂತಹ ನನ್ನ ಸಹೋದರ ಸಹೋದರಿಗಳೇ, ನನ್ನ ಮಾತುಗಳನ್ನು ದೂರದಿಂದಲೂ ಹತ್ತಿರದಿಂದಲೂ ಆಲಿಸುವಂತಹ ಸಹೃದಯಿ ಬಂಧುಗಳೇ, ನಿಮ್ಮೆಲ್ಲರನ್ನ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿಯು, ಕರುಣೆಯು, ಅನುಗ್ರಹವು ನಿಮ್ಮ ಮೇಲಿರಲಿ. ಸೌತ್ ಕರ್ನಾಟಕ ಸಲಫಿ ಮೂಮೆಂಟ್ ಪುತ್ತೂರಿನಲ್ಲಿ ಇದೇ ಬರುವ ಮಾರ್ಚ್ 15, 16, 17, 18 ದಿನಾಂಕಗಳಲ್ಲಿ ನಡೆಸಲಿರುವಂತಹ ದಿಲೈಟ್ ಎಕ್ಸಿಬಿಷನ್ ಆನ್ ಇಸ್ಲಾಂ, ಇದರ ಪ್ರಚಾರಾರ್ಥ ಸೌತ್ ಕರ್ನಾಟಕ ಸಲಫಿ ಮೂಮೆಂಟ್ ಸಚೇರಿಪೇಟೆ ಘಟಕವು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಸ್ಲಾಂ ತಪ್ಪು ಕಲ್ಪನೆಗೆ ಒಳಗಾಗಿದೆ ಮನುಷ್ಯರ ಮನಸ್ಸುಗಳಲ್ಲಿ, ಅವುಗಳಲ್ಲಿ ಪ್ರಬಲವಾಗಿ ಇರುವಂತಹ ವಿಚಾರಗಳೇನೆಂದರೆ, ಅಲ್ಲಾಹನು ಮುಸ್ಲಿಮರ ದೇವನು, ಅದೇ ರೀತಿ ಮುಸ್ಲಿಂ ಎಂದರೆ ಕೇವಲ ಹೆಸರಿನಿಂದ ಕರೆಯಲ್ಪಡುವಂತಹ ವ್ಯಕ್ತಿಗಳಲ್ಲಿ ಅಡಕವಾದಂತಹ ಕೆಲವೊಂದು ವ್ಯಕ್ತಿತ್ವಗಳು ಮಾತ್ರ ಎಂದು. ಅದೇ ರೀತಿ ಮುಸ್ಲಿಮರು ಭಯೋತ್ಪಾದಕರು, ಗಡ್ಡ ಭಯೋತ್ಪಾದನೆಯ ವ್ಯಕ್ತಿತ್ವದ ಚಿಹ್ನೆಯಾಗಿದೆ ಎಂಬುದಾಗಿ, ಮತಾಂತರ ಮತ್ತೊಂದು ವಿಷಯ, ಮಹಿಳೆಯರನ್ನು ನಾಲ್ಕು ಗೋಡೆಗಳೊಳಗಾಗಿ ಕಟ್ಟಿಇಡಲಾಗಿದೆ, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅವಕಾಶವಿಲ್ಲ. ಇಸ್ಲಾಂ ಖಡ್ಗದ ಬಲದಿಂದ ಹಬ್ಬಿದ್ದು ಎಂಬಿತ್ಯಾದಿ ಎಂಬಿತ್ಯಾದಿ ಹಲವು ವಿಚಾರಗಳಲ್ಲಿ ಇಸ್ಲಾಮಿನ ಬಗ್ಗೆ ನನ್ನ ಹಲವಾರು ಮುಸ್ಲಿಂ ಮತ್ತು ಮುಸ್ಲಿಮೇತರ ಬಂಧುಗಳ ಮನಸ್ಸುಗಳಲ್ಲಿ ಕೆಲವೊಂದು ಸಂಶಯಗಳು ಹಾಗೆಯೇ ಬಾಕಿಯಾಗಿ ಉಳಿದಿದೆ. ಸೌತ್ ಕರ್ನಾಟಕ ಸಲಫಿ ಮೂಮೆಂಟ್ ಈ ವಿಚಾರದಲ್ಲಿ ಇಸ್ಲಾಮಿನ ಬಗೆಗಿರುವಂತಹ ತಪ್ಪು ಕಲ್ಪನೆಗಳನ್ನು ನೀಗಿಸುವುದಕ್ಕೋಸ್ಕರ ನೈಜವಾದ ಇಸ್ಲಾಮಿನ ಆದರ್ಶಗಳನ್ನು, ತತ್ವಗಳನ್ನು ಜನಮಾನಸಕ್ಕೆ ತಲುಪಿಸುವಂತಹ ಕಾರ್ಯದಲ್ಲಿ ಭಾಗಿಯಾಗಿದೆ. ಇಲ್ಲಿ ಮೊದಲನೆಯದಾಗಿ ಅಲ್ಲಾಹು ಮುಸ್ಲಿಮರ ದೇವ, ಕುರ್ಆನಿನಲ್ಲಾಗಲಿ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಚನಗಳಲ್ಲಾಗಲಿ ಎಲ್ಲಿಯೂ ಕೇವಲ ಅಲ್ಲಾಹನು ಮುಸ್ಲಿಮರ ದೇವ ಎಂದು ಪ್ರಖ್ಯಾಪಿಸಲ್ಪಡಲಿಲ್ಲ. ಬದಲಾಗಿ ಅಲ್ಲಾಹು ಎಂಬವನು ಸರ್ವ ಸೃಷ್ಟಿಗಳ ದೇವನಾಗಿದ್ದಾನೆ ಎಂಬ ತತ್ವ ಅಡಕವಾಗಿದೆ, ಎಂಬ ವಿಷಯ ಅಡಕವಾಗಿದೆ. ಉದಾಹರಣೆಗಳ ಮೂಲಕ ನಾವು ತೆಗೆದುಕೊಳ್ಳುವುದಾದಲ್ಲಿ, ದೇವನನ್ನ ಮನುಷ್ಯರು ಆಯಾ ಪ್ರಭೇದಗಳಲ್ಲಿ, ಆಯಾ ಸ್ಥಳಗಳಲ್ಲಿ, ಪರಿಸರಗಳಲ್ಲಿ ವಾಸಿಸುತ್ತಿರುವಂತಹ ಜನರು ಆಯಾ ದೇಶಗಳಲ್ಲಿ ಪ್ರಪಂಚದ ವಿವಿಧ ಭಾಗಗಳಲ್ಲಾಗಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಕನ್ನಡದಲ್ಲಿ ದೇವನೆಂದು ಆ ಸೃಷ್ಟಿಕರ್ತನನ್ನ ಸಂಬೋಧಿಸುವಾಗ, ಇಂಗ್ಲಿಷ್ನಲ್ಲಿ ಗಾಡ್ ಎಂದು ಆ ಸೃಷ್ಟಿಕರ್ತನನ್ನ ಸಂಬೋಧಿಸುವಾಗ, ಸೃಷ್ಟಿಕರ್ತನನ್ನ ಕರೆಯುವಾಗ, ತಮಿಳಿನಲ್ಲಿ ಕಡವುಲ್ ಅಂತ ಆ ಸೃಷ್ಟಿಕರ್ತನನ್ನು ಕರೆಯುವಾಗ, ತೆಲುಗಿನಲ್ಲಿ ದೇವುಡು ಅಂತ ಕರೆಯುತ್ತಾರೆ. ಅದೇ ರೀತಿ ಭಗವಂತ, ಭಗವಾನ್, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ಆದಿವಾಸಿ ಜನರು ಆ ಸೃಷ್ಟಿಕರ್ತನನ್ನ ಕರೆದಿರುವುದು ಅಟ್ನಾಟು
ಉಂಕುಳುಂಕುಳು ಎಂಬುದಾಗಿತ್ತು. ಈ ಮನುಷ್ಯರೆಲ್ಲರೂ ಸೃಷ್ಟಿಕರ್ತನನ್ನ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಿರುವಾಗ ಅರಬಿ ಭಾಷೆಯಲ್ಲಿ ಆ ಸೃಷ್ಟಿಕರ್ತನನ್ನ ಮುಸ್ಲಿಮರು ಕರೆಯುತ್ತಾ ಇದ್ದಾರೆ ಅಲ್ಲಾಹು ಎಂಬುದಾಗಿ. ಯಾಕಾಗಿ ಅಲ್ಲಾಹ್ ಎಂಬ ಪದವನ್ನ ಬಹಳಷ್ಟು ಇಷ್ಟಪಟ್ಟು ಕರೆಯುತ್ತಾರೆ ಎಂದರೆ, ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದಾದಲ್ಲಿ ಗಾಡ್ ಎಂಬ ಇಂಗ್ಲಿಷ್ ಪದವನ್ನು ನಾವು ಉದಾಹರಣೆಯ ಮೂಲಕ ವಿಶ್ಲೇಷಿಸುವುದಾದರೆ, ಗಾಡ್ ಎಂಬ ಪದದ ಎದುರು ಎಸ್ ಎಂಬ ಅಕ್ಷರವನ್ನು ಸೇರಿಸಿದಾಗ ಗಾಡ್ಸ್, ಒಂದಕ್ಕಿಂತ ಹೆಚ್ಚಿನ ದೇವನ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಡಿ ಇ ಡಬಲ್ ಎಸ್ ಅನ್ನ ಗಾಡ್ನ ಎದುರುಗಡೆ ನಾವು ಸೇರಿಸಿದಾಗ ಗಾಡೆಸ್, ದೇವನ ಸ್ತ್ರೀಲಿಂಗ ರೂಪ, ಅದರ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಅದೇ ರೀತಿ ಗಾಡ್ ಮದರ್, ಗಾಡ್ ಫಾದರ್, ಅದಕ್ಕೆ ಬರುವಂತಹ ಅರ್ಥಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬಹುದಾಗಿದೆ. ಆದರೆ ವಾಸ್ತವದಲ್ಲಿ ಅಲ್ಲಾಹ್ ಎಂಬ ಪದಕ್ಕೆ ಬಹುವಚನ ರೂಪವಾಗಲಿ ಸ್ತ್ರೀಲಿಂಗ ರೂಪವಾಗಲಿ ಇಲ್ಲದೇ ಇರುವ ಕಾರಣ, ಆ ಸೃಷ್ಟಿಕರ್ತನನ್ನ ಮಹತ್ವೀಕರಿಸುವ ಏಕೈಕ ಉದ್ದೇಶದಿಂದ ಆ ಸೃಷ್ಟಿಕರ್ತನನ್ನ ಮುಸ್ಲಿಮರು ಅಲ್ಲಾಹ್ ಎಂದು ಕರೆಯುತ್ತಾರೆ. ಅದರ ಅರ್ಥ ಆರಾಧನೆಗೆ ನೈಜ ಹಕ್ಕುದಾರನು ಎಂಬುದಾಗಿದೆ. ಆದುದರಿಂದ ಸೃಷ್ಟಿಕರ್ತನಾದ ಅಲ್ಲಾಹನು ಕೇವಲ ಮುಸ್ಲಿಮರ ದೇವನಲ್ಲ, ಬದಲಾಗಿ ಪ್ರಾಣಿಗಳನ್ನು ಸೃಷ್ಟಿಸಿದ, ಸಸ್ಯಗಳನ್ನು ಸೃಷ್ಟಿಸಿದ, ಸೂರ್ಯ ಚಂದ್ರಾದಿಗಳನ್ನು ಸೃಷ್ಟಿಸಿದ, ನಕ್ಷತ್ರ ತಾರೆಗಳನ್ನು ಸೃಷ್ಟಿಸಿದ, ಪಕ್ಷಿ ಸಮೂಹಗಳನ್ನು ಸೃಷ್ಟಿಸಿದ, ಸಮುದ್ರವನ್ನು ಸೃಷ್ಟಿಸಿದ, ಮನುಷ್ಯರೆಲ್ಲರನ್ನು ಸೃಷ್ಟಿಸಿದ, ಹಿಂದೂಗಳನ್ನು ಸೃಷ್ಟಿಸಿದ, ಮುಸ್ಲಿಮರನ್ನು ಸೃಷ್ಟಿಸಿದ, ಕ್ರೈಸ್ತರನ್ನು ಸೃಷ್ಟಿಸಿದ, ಬೌದ್ಧರನ್ನು ಸೃಷ್ಟಿಸಿದ, ಪಾರ್ಸಿಗಳನ್ನು ಸೃಷ್ಟಿಸಿದ, ನಿರೀಶ್ವರವಾದಿಗಳನ್ನು ಸೃಷ್ಟಿಸಿದ, ಒಟ್ಟಿನಲ್ಲಿ ಸರ್ವ ಮನುಷ್ಯರೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನ ಹೆಸರನ್ನು ನಾವು ಅರಬಿಯಲ್ಲಿ ಕರೆಯುತ್ತಾ ಇದ್ದೇವೆ ಅಲ್ಲಾಹು ಎಂಬುದಾಗಿ. ಕೇವಲ ಅರಬಿ ಭಾಷೆಯಲ್ಲಿ ಅಲ್ಲಾಹನು ಎಂದು ನಾವು ಕರೆಯುತ್ತಿರುವಾಗ ಆ ಭಾಷೆಯೊಡನಿರುವ ದೇಶದ ನಿಮಿತ್ತ ಅಲ್ಲಾಹ್ ಎಂಬುದು ಮುಸ್ಲಿಮರ ದೇವನ್ನಾಗಿ ಯಾರಾದರೂ ಸಂಕಲ್ಪಿಸಿದ್ದರೆ ಆ ತಪ್ಪುಗಳನ್ನು ಈ ನಿಮಿಷದಿಂದ ತಿದ್ದಿಕೊಳ್ಳಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಇನ್ನು ಇಸ್ಲಾಂ ಎಂದರೆ ಶಾಂತಿಯ ಧರ್ಮವಾಗಿದೆ. ಇಸ್ಲಾಂ ಎಂದ ಪದದ ಅರ್ಥ ಶಾಂತಿ ಎಂಬುದಾಗಿದೆ. ಸೃಷ್ಟಿಕರ್ತನ ಕಾನೂನು ರೀತಿ ನಿಯಮಗಳಿಗೆ ಬದ್ಧವಾಗಿ ಜೀವಿಸಿ ವಿಧೇಯನಾಗಿ ಜೀವಿಸುವುದರ ಮೂಲಕ ಮಾನಸಿಕವಾಗಿ ದರೆಯುವಂತಹ ಶಾಂತಿಯಾಗಿದೆ ಇಸ್ಲಾಂ. ಇನ್ನು ಮುಸ್ಲಿಂ ಎಂದರೆ ಕೇವಲ ಅಬ್ದುಲ್ಲಾಹ್, ಅಬ್ದುಲ್ ರಹಮಾನ್, ಅಬ್ದುಲ್ ಜಬ್ಬಾರ್, ಅಬ್ದುಲ್ ಖಾಲಿಕ್ ಇತ್ಯಾದಿ ಹೆಸರಿಗೆ ಮಾತ್ರ ಸೀಮಿತವಾಗಿ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳನ್ನು ಮಾತ್ರ, ಆ ಹೆಸರಿನಿಂದ ಮಾತ್ರ ನೀವು ಮುಸ್ಲಿಂ ಎಂಬ ಪದವನ್ನು ಬಳಸಿಕೊಳ್ಳಬೇಡಿರಿ, ಅರ್ಥೈಸಬೇಡಿರಿ. ಕಾರಣವೇನೆಂದರೆ ಮುಸ್ಲಿಂ ಎಂಬ ಪದದ ಅರ್ಥ ಸೃಷ್ಟಿಕರ್ತನ ರೀತಿ ನೀತಿ ನಿಯಮ ನಿರ್ದೇಶನಗಳಿಗೆ ವಿಧೇಯನಾಗಿ ಜೀವಿಸುವವನು ಎಂಬುದಾಗಿದೆ. ಉದಾಹರಣೆಯ ಮೂಲಕ ನಾವು ತೆಗೆದುಕೊಳ್ಳುವುದಾದಲ್ಲಿ, ಈಗಷ್ಟೇ ಸೂರ್ಯಾಸ್ತಮದಲ್ಲಿ ಸೂರ್ಯನು ಸೃಷ್ಟಿಕರ್ತನ ಆ ಒಂದು ನಿರ್ದೇಶನ ತತ್ವಗಳಿಗನುಸಾರವಾಗಿ ಈ ಕಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಸಂಚರಿಸಬೇಕು ಎಂಬುದನ್ನು ಆ ಸೂರ್ಯನಿಗೆ ನಿರ್ದೇಶಿಸಿದ ಪ್ರಕಾರ ಆ ಸೂರ್ಯನು ಕಾರ್ಯನಿರ್ವಹಿಸಿದ್ದಾನೆ, ವಿಧೇಯನಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ದಾನೆ. ಆ ಪ್ರಯೋಗವನ್ನು ಅರಬಿಯಲ್ಲಿ ನಾವು ಹೇಳುವುದಾದಲ್ಲಿ ಸೂರ್ಯನು ಮುಸ್ಲಿಮನಾಗಿದ್ದಾನೆ ಎಂಬುದು. ಹೌದು, ಅದನ್ನೇ ದಿವ್ಯ ಕುರ್ಆನಿನ 39ನೇ ಅಧ್ಯಾಯ ಸೂರತ್ ಝುಮರ್ ಅದರ 5ನೇ ಸೂಕ್ತದಲ್ಲಿ ವ್ಯಕ್ತಪಡಿಸ್ತಾ ಇದ್ದೆ. ವಸಹರ ಶಂಸ ವಲ್ ಕಮರ್ ಕುಲ್ಲುಂ ಯಜರಿಲಿ ಅಜಲಿ ಮುಸಮ್ಮ. ಸೂರ್ಯನು ಚಂದ್ರರು ಅವರಿಗೆ ನಿರ್ದೇಶಿತವಾದಂತಹ ಆ ಕಕ್ಷೆಯಲ್ಲಿ ಆ ಪರಿಧಿಯಲ್ಲಿ ಅವರು ಸಂಚರಿಸುತ್ತಾರೆ ಎಂಬುದಾಗಿದೆ. ಆದುದರಿಂದ ಕೇವಲ ಹೆಸರಿನಿಗೆ ಮಾತ್ರ ನೀವು ಮುಸ್ಲಿಂ ಎಂಬ ಪದವನ್ನು ಕಲ್ಪಿಸಿಕೊಳ್ಳಬೇಡಿರಿ ಎಂಬುದು ಮತ್ತೊಮ್ಮೆ ವಿನಂತಿ. ಇನ್ನು ಮುಸ್ಲಿಮರು ಭಯೋತ್ಪಾದಕರು, ಅದರಲ್ಲಿ ಸ್ಪೆಷಲಿ ಇಲ್ಲಿನ ಪರಿಸರವಾಸಿಗಳಲ್ಲಿ ಸಲಫಿ ಸಂಘಟನೆಯ ವಿರುದ್ಧ ಕತ್ತಿಮಸೆಯುತ್ತಿರುವಂತಹ ಸಲಫಿ ಸಂಘಟನೆಯ ತತ್ವಾದರ್ಶಗಳನ್ನು ಎದುರುಗೊಳ್ಳುತ್ತಿರುವಂತಹ ಕೆಲವೊಂದು ಮುಸ್ಲಿಮೇತರ ಬಂಧುಗಳ ಮನಸ್ಸಿನಲ್ಲಿ
ಹೇಳಿಟ್ಟಿರುವಂತಹ ಕೆಲವೊಂದು